ನಮಸ್ಕಾರ ಗುರುರವರೇ. ನಮಸ್ಕಾರ. ನೀವು ಸುಮಾರು 25 ಕೃತಿಗಳನ್ನು ರಚಿಸಿದ್ದೀರಿ. ಸುಮಾರು 35 ವರ್ಷಗಳಿಂದಾದರೂ ಕಾವ್ಯ ಈ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದೀರಿ. ಹೌದು. ಬಹುಪಾಲು ಕೃತಿಗಳು ಹಳ್ಳಿ ಜೀವನವನ್ನು ಕುರಿತು. ನಿಮ್ಮ ತಿಳಿಯಾದ ಶುಚಿಯಾದ ಹಾಸ್ಯ ಕನ್ನಡದಲ್ಲೇ ಹೊಸದು ಅಂತ ನನಗನ್ಸಿದೆ. ಅಲ್ಲದೆ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ಕೃತಕ ಅನಿಸೋದೇ ಅಲ್ಲ. ನೀವು ನಿಮ್ಮ ಪಾತ್ರಗಳು ಕಾಲ್ಪನಿಕ ಅಂತ ಹೇಳಿದರೂ ಕೂಡ ಅವು 100ಕ್ಕೆ 100ರಷ್ಟು ಜೀವಂತ ವ್ಯಕ್ತಿಗಳ ಚಿತ್ರಣ ಅನಿಸುತ್ತೆ. ನನ್ನ ಅಂದಾಜು ಸರಿಯೇ? ನೀವು ಏನೇನು ಹೇಳ್ತೀರಿ, ಇದು ಮುಕ್ಕಾಲು ಪಾಲು ನಿಶ್ಚಯ. ಆದರೆ ಯಾವಾಗಲೂ ಕಲೆಯಲ್ಲಿ ಬರೀ ವಾಸ್ತವಿಕತೆಯನ್ನೇ ಚಿತ್ರಣ ಮಾಡಿದರೆ ಅದು ಬರೀ ಒಂದು ಫೋಟೋಗ್ರಾಫು ಅಥವಾ ರಿಪೋರ್ಟ್ ಈ ತರಹ ಆಗ್ತಿದೆಯೇ ಹೊರತು ಅದು ನಿಜವಾದ ಕಲಾದೃಷ್ಟಿಯಿಂದ ಚಿತ್ರಿತವಾಗಬೇಕಾದಂಥ ವಸ್ತು ಆಗೋದಿಲ್ಲ. ಅದೊಂದು ವರದಿ ಆಗ್ಬಿಡ್ಬಹುದು. ಆದ್ದರಿಂದ ನಿಜವಾದ ಕಲೆಗಾರ ಏನು ಮಾಡ್ತಾನೆ ಅಂತ ಅಂದರೆ, ವಾಸ್ತವ ಜೀವನದಲ್ಲಿ ಏನಿದೆಯೋ ಅದನ್ನು ಆರಿಸಿಕೊಂಡು ಕಲಾದೃಷ್ಟಿಯಿಂದ ಯಾವುದು ನಮಗೆ ಸಮಾಧಾನವನ್ನು ಕೊಡಿಸೋದೋ ಆ ರೀತಿಯಾಗಿ ಕಲಾದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ನನ್ನ ಪಾತ್ರಗಳಲ್ಲೆಲ್ಲ ಮುಕ್ಕಾಲು ಪಾಲು ನಿಜವಾದಂಥ ಪಾತ್ರಗಳು, ಕೊನೆ ಒಳಗೆ ಕಲಾದೃಷ್ಟಿ ಇಟ್ಕೊಂಡು ಅದಕ್ಕೆ ಯಾವ ಒಂದು ಮುಕ್ತಾಯವನ್ನು ಕೊಡಬೇಕೋ ಆ ರೀತಿಯಾದಂಥ ಮುಕ್ತಾಯವನ್ನು ನಾನು ಕೊಟ್ಟಿದೆ. ಸರಿ, ತಾವು ಹೇಳ್ತಿರೋದು ಅಕ್ಷರಶಃ ನಿಜ ಅನಿಸುತ್ತೆ. ಆದರೂ ಈಗ ಹೇಳಿದ ನೀವು ಈ ಕಲಾ ವಿಧಾನವನ್ನು ಕುರಿತು ನಾನು ಕೆಲವು ಪಾತ್ರಗಳಿರಲ್ಲ ಟೈಪ್ಸ್, ಈ ಉದಾಹರಣೆಗೆ ಈ ಬೆಸ್ತರ ಕರಿಯ, ಈ ಶೀನಪ್ಪ ಅನ್ನೋ ನಮ್ಮ ಊರಿನ ರಸಿಕರಲ್ಲಿ ಬರುತ್ತಲ್ಲ ಅದು, ಈ ಶಾಲು ಸಾಹೇಬರು, ಆಮೇಲೆ ರಂಗೇಗೌಡ, ಈ ತೂರ ಅಂತ ಬರ್ತಾರೆ, ಇವರೆಲ್ಲ ಟಿಪಿಕಲ್ ಕ್ಯಾರೆಕ್ಟರ್ಸ್ ಜೀವನದಿಂದ ನೇರವಾಗಿ ಎದ್ಬಂದವರು ಈ ಪಾತ್ರಗಳು. ಆದರೆ ಈ ಪಾತ್ರಗಳಿಗೆ ವೈಶಿಷ್ಟ್ಯನ ಕೊಟ್ಟು ಅದಕ್ಕೆ ಒಂದು ಕಲಾವಿಧಾನದ ರೀತಿಯಿಂದ ಒಳ್ಳೆ ಚೆನ್ನಾಗಿ ಮನಸ್ಸು ಮುಟ್ಟೋ ಹಾಗೆ ಹೇಳಬೇಕಾದಾಗ ಮಾತ್ರ ಇಂಥ ಒಂದು ಇದು ಕಲೆಗಾರಿಕೆ ಬೇಕಾಗುತ್ತೆ. ಹೌದು, ಅದನ್ನ ಒಪ್ತೇನೆ. ನನ್ನ ಪಾತ್ರಗಳೆಲ್ಲವೂ ಕೂಡ ಜೀವನದಿಂದ ಆರಿಸಿಕೊಂಡಿದ್ದೆ ಹೊರತು ಊಹನಾಯಿಂದ ಮಾಡಿದ್ದಾರೆ. ನಿಮ್ಮ ಸಾಹಿತ್ಯ ರಚನೆಗೆ ಪ್ರೇರಣೆ ಯಾರು, ಬರೀಲೇಬೇಕು ಅನಿಸಿದ ಕಾರಣ ಏನು, ನೀವು ಯಾಕೆ ಬರೀತೀರಿ? ಯಾವುದು ಅಂದ್ರೆ ಪ್ರೇರಣೆ ಬರೀಬೇಕು ಎಂಬ ಆಸೆ. ಸರಿ, ಯಾರು ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರೇ ನನ್ನ ಸಾಹಿತ್ಯ ರಚನೆಗೆ ಕಾರಣ. ಹೇಗೆ ಅಂದರೆ, ಅವರ ಮೊದಲನೇ ಪುಸ್ತಕವು ಬಂದಾಗೆ ನಾನು ಆ ಪುಸ್ತಕ ನೋಡಿರಲಿಲ್ಲ. ನನ್ನ ತಮ್ಮನು ಒಬ್ಬನು ಇದ್ದ, ಕೃಷ್ಣಯ್ಯಂಗಾರ್ ಅಂತ, ಅವನು ಒಂದು ಪುಸ್ತಕ ತಂದ, ಕೆಲವು ಸಣ್ಣ ಕಥೆಗಳು ಎಂಬುದನ್ನು ತಂದ. ಇದರಿಂದ ಏನಾಯಿತು ಅಂದರೆ ನನಗೆ ಆ ಪುಸ್ತಕದ ಕಡೆಗೆ ಒಂದು ಪ್ರವೇಶ ಉಂಟಾಯಿತು. ಇದೇ ನೀವು ತಂದಿದ್ದನ್ನು ಇಟ್ಟಿದ್ದಾನೆ ಅಂತೇಳಿ ಆಮೇಲೆ ಅದನ್ನು ಓದಿದೆ. ಆ ಕಾಲಕ್ಕೆ ಮಾಸ್ತಿಯವರು ತುಂಬಾ ಪ್ರಖ್ಯಾತರಾಗಿರ್ಬೇಕಲ್ವೇ? ಆ ಕಾಲಕ್ಕೆ ಅಷ್ಟು ಪ್ರಖ್ಯಾತರಾಗಿ ಅವರು ಇರಲಿಲ್ಲ. ಅವ್ರ ಹೆಸರೇ ಮಾಸ್ತಿ ಎಂಬುದು ನಮಗೆ ತಿಳಿದಿರಲಿಲ್ಲ. ಶ್ರೀನಿವಾಸ ಅಂತಲೇ ಮೊದಲು ಇವರು ಮಾಸ್ತಿಯವರು ಎಂಬುವರು ಅಲ್ಲ, ಶ್ರೀನಿವಾಸ ಅಂತ ಯಾರೋ ಒಬ್ರು ಅನಾಮಧೇಯದಿಂದ ಬರ್ತಿದ್ದಾರೆ ಎನ್ನುವ ಪೈಕಿ ನಾನು ತಿಳ್ಕೊಂಡಿದ್ದು ಒಂದು ಪೈಕಿ. ಸರಿ, ಈಚೆಗೆ ಸ್ವಲ್ಪ ಕಾಲವಾದ ಮೇಲೆ ಆಮೇಲೆ ಅದು ಗೊತ್ತಾಯ್ತು. ಆದ್ರೆ ಅವರು ಆ ಹೆಸರು ಅವರಿಗೆ ಪ್ರಿಯವಾದ್ರಿಂದ ಅದನ್ನ ಅವರು ಬರೆದಿದ್ದಾರೆ ಅಂತ ತಿಳಿಯಿತು. ಅಲ್ಲಿ ಕಥೆಗಳು ನನಗೆ ನಿಜವಾಗಿಯೂ ಆ ಕಥೆಗಳನ್ನ ನಾನು ತುಂಬಾ ಪ್ರೇರಿತನಾದೆ. ಇನ್ನು ನಮಗೆ ಪ್ರೋತ್ಸಾಹ ಕೊಟ್ಟವರು ಯಾರು ಅಂತ ನೀವು ಕೇಳ್ತೀರಿ. ನಮ್ಮ ಸಮಕಾಲೀನರಾದ ಪೂತಿ ನರಸಿಂಹಾಚಾರ್ಯರ ಪ್ರೋತ್ಸಾಹದಿಂದ. ಹಿರಿಯರಾದವ್ರ ಪೈಕಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಬಿ ಎಂ ಶ್ರೀಕಂಠಯ್ಯನವರು ಇವರಿಬ್ಬರು ನನಗೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟಂತವ್ರು. ಸಮಕಾಲೀನರ ಪೈಕಿ ಬೇಂದ್ರೆಯವರು ಮತ್ತು ಶ್ರೀಮಾನ್ ಪೂತಿ ನರಸಿಂಹಾಚಾರ್ಯ. ನರಸಿಂಹಾಚಾರ್ಯರು ನಮಗೆ ತುಂಬಾ ಆತ್ಮೀಯರು. ಯಾವ್ದಾದ್ರು ಪುಸ್ತಕಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದುಂಟು? ಪಾಶ್ಚಾತ್ಯ ಪುಸ್ತಕಗಳು ನನ್ನ ಮೇಲೆ ಪ್ರಭಾವ ಬೀರಲಿಲ್ಲ. ನಾನು ಅತ್ಯಂತ ಹೆಚ್ಚಾಗಿ ಪಾಶ್ಚಾತ್ಯ ಪುಸ್ತಕ ಓದ್ತಾ ಇರಲಿಲ್ಲ, ಓದಲಿಲ್ಲ. ನನ್ನ ಮೇಲೆ ಆಗ ಪ್ರಭಾವ ಬೀರಿದಂತಹದ್ದು ಅಂದರೆ ನಮ್ಮ ರಾಮಾಯಣ ಭಾರತಗಳು ಇಂಥವರು ಮತ್ತು ಕಾಳಿದಾಸಂದು ಸ್ವಲ್ಪ ಕೃತಿಗಳು, ಇದು ಪ್ರಭಾವ ಬೀರುತ್ತೆ ಹೊರತು ನಾನು ಹೆಚ್ಚಾಗಿ ಪಾಶ್ಚಾತ್ಯ ಪುಸ್ತಕಗಳನ್ನು ಓದೋನಲ್ಲ. ಕನ್ನಡ ಕಾವ್ಯಗಳು ನನ್ನ ಮೇಲೆ ತುಂಬ ಪ್ರಭಾವವನ್ನು ಬೀರಿದ್ದು. ನಮ್ಮ ಕನ್ನಡ ಕಾವ್ಯ, ಕುಮಾರವ್ಯಾಸ ಭಾರತ ಕಾವ್ಯ ಇಂಥವುಗಳೇ ಹೊರತು ಇಂಗ್ಲೀಷಿನ ಪ್ರಭಾವ ನನ್ನ ಮೇಲೆ ಅಷ್ಟಾಗಿ ಇಲ್ಲ. ಇಲ್ಲ, ನೀವು ಪುನರ್ಜನ್ಮ, ಮಲೆನಾಡವರು, ಮೆರವಣಿಗೆ ಅನ್ನೋ ಕಾದಂಬರಿಗಳನ್ನು ಬರೆದಿದ್ರು. ಹಳ್ಳಿ ಚಿತ್ರಗಳು ನಮ್ಮೂರಿನ ರಸಿಕರು, ಗರುಡಗಂಬದ ದಾಸಯ್ಯ ಜನಕ್ಕೆ ತುಂಬ ಇಷ್ಟವಾಗಿವೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದು ನಮ್ಮ ಜನಜೀವನವನ್ನು ಕುರಿತಾಗಿ ಬರೆದಿರುವಂಥದ್ದು ಮತ್ತು ಅದರಲ್ಲಿ ನನಗೆ ತುಂಬ ಅನುಭವವಿದ್ದು ನಾನೇ ಅದರಲ್ಲಿ ಏಕೀಭವಿಸಿ ಬರೆದಿರೋದ್ರಿಂದ ಅದರಲ್ಲಿ ರಸ ಪೂರ್ಣವಾಗಿದೆ.
ಈ ಉಳಿದವುಗಳನ್ನು ಹಾಗೆ ನಾನು ಆ ದೃಷ್ಟಿಯಿಂದ ಬರೆದಿಲ್ಲ ಅಂತಲ್ಲ ನನಗೆ ಅದಕ್ಕೆ ಸಿಕ್ಕಿದಂಥ ವಸ್ತುಗಳು ಅದರಲ್ಲಿ ನನಗೆ ಉಂಟಾದಂಥ ಅದೇ ಅದನ್ನು ಬರೆಯೋದಕ್ಕೆ ನನಗೆ ಬೇಕಾದಂಥ ಅನುಭವ ಎಷ್ಟು ಸಿಕ್ಕಿತೋ ಅಷ್ಟಕ್ಕೆ ಮಾತ್ರ ನಾನು ಆ ರೀತಿ ಬರೆದಿದ್ದೇನೆ ಈ ದೃಷ್ಟಿಯಿಂದ ನೋಡುವುದಾದರೆ ಈ ಗ್ರಾಮ ಜೀವನದ ಚಿತ್ರೀಕರಣವನ್ನು ಮಾಡೋದರಲ್ಲಿ ನನಗೆ ಇರುವ ಅನುಭವ ಆ ಜನತೆಯ ಜೀವನವನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿರೋಷ್ಟು ಇತರ ಜನತೆಯ ಜೀವನವನ್ನು ನಾನು ತಿಳಿದುಕೊಂಡು ಇಲ್ಲದೇ ಇರೋದೇ ಕಾರಣವೇ ಹೊರತು ಮತ್ಯಾವುದೂ ಅಲ್ಲ ಯಾಕೆಂದರೆ ಇದು ನಿಮ್ಮ ಸೌಜನ್ಯನೂ ತೋರಿಸಬಹುದು ಹೀಗೆ ಹೇಳೋದ್ರಿಂದ ಆದರೆ ಆ ಕಾದಂಬರಿಗಳು ಚೆನ್ನಾಗಿದ್ದೂ ಕೂಡ ಇವತ್ತು ಇದು ಕಾದಂಬರಿ ಯುಗ ಬೇಕಾದಷ್ಟು ಜನ ಕಾದಂಬರಿಗೆ ಮಾರು ಹೋಗ್ಯಾರೆ ಇಂಥದ್ರಲ್ಲೂ ಕೂಡ ನಿಮ್ಮ ಈ ಇತರ ಹಳ್ಳಿಯ ಚಿತ್ರಗಳು ಇವೆಲ್ಲ ತುಂಬಾ ಪ್ರಖ್ಯಾತವಾಗಿವೆ ಅದಕ್ಕೆ ಕಾರಣ ಪ್ರಾಯಶಃ ಬೇರೆದೇನಾದ್ರು ಇರಬಹುದು ಅಂತ ಇಷ್ಟೇ ಅದಕ್ಕೆ ಕಾರಣ ಇರೋದು ನಾನು ಚಿತ್ರಿಸ್ತಕ್ಕಂಥ ವಿಷಯದಲ್ಲಿ ನನಗೆ ಪೂರ್ಣವಾಗಿ ಪ್ರೀತಿ ಇದ್ದು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದು ಈ ತರಹ ಬಾಳ್ವೆಯೇ ನಮಗೆ ಆದರ್ಶ ಅನ್ನೋ ನಂಬಿಕೆ ನನಗೆ ಉಂಟಾದ್ರಿಂದ ನಾನು ಪೂರ್ಣ ತೃಪ್ತಿಯಿಂದಲೂ ಮತ್ತು ಸಂತೋಷದಿಂದಲೂ ಅವುಗಳ ಚಿತ್ರಣವನ್ನು ಕೊಟ್ಟಿದ್ದೇನೆ ನೀವು ಬರೆದ ಕಾಲಕ್ಕಿದ್ದ ಗ್ರಾಮ ವ್ಯವಸ್ಥೆ ಸಂಸ್ಕೃತಿ ಈಗ ಮಾರ್ಪಾಡಾಗಿದೆ ಅಂತ ನನ್ನ ಅಭಿಪ್ರಾಯ ಈ ಅರ್ಬನೈಸೇಷನ್ ಇವೆಲ್ಲ ಹಾಗೆ ಈ ಬದಲಾವಣೆಯ ದೃಷ್ಟಿಯಿಂದ ನಿಮ್ಮ ಪುಸ್ತಕಗಳ ಸ್ಥಾನ ಏನು ಅವು ಔಟ್ಡೇಟೆಡ್ ಆಗಿವೆ ಅಂತ ನಿಮಗೇನಾದ್ರು ಅನಿಸಿದೆಯೇ ಈಗ ಈ ಔಟ್ಡೇಟೆಡ್ ಅನ್ನೋ ಮಾತಿದೆಯಲ್ಲ ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ಜೀವನವನ್ನು ಯಾವುದು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡುತ್ತದೆ ಹೌದು ಯಾವುದನ್ನು ಜೀವನವು ಯಾವುದನ್ನು ಒಂದು ಕಾಲದಲ್ಲಿ ಆಕರ್ಷಣೆ ಮಾಡ್ತದೆ ಅದು ಯಾವಾಗಲೂ ಆಕರ್ಷಣೀಯವಾಗಿಯೇ ಉಳಿಯತಕ್ಕಂಥ ವಿಷಯ ಹೌದು ಈ ಚರಿತ್ರೆ ಯಾತಕ್ಕೆ ನಮಗೆ ಯಾವತ್ತೂ ಆಕರ್ಷಣೀಯವಾಗಿರ್ತದೆ ಒಂದು ಕಾಲದಲ್ಲಿ ಮನುಷ್ಯನಿಗೆ ಸಂಭವಿಸಿದ್ದೆ ಅದೇ ಎಲ್ಲ ಕಾಲಕ್ಕೂ ಮನುಷ್ಯನಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಲ್ಲಿ ಸಂಭವಿಸುವಂಥ ಪ್ರಶ್ನೆಗಳು ಆ ರೀತಿ ಈಗ ರಾಮಾಯಣ ಎಂಬಂಥ ಒಂದು ಕಾವ್ಯವನ್ನೇ ತಗೊಳ್ಳೋಣ ಸರಿ ಭಾರತ ಅನ್ನೋ ಕಾವ್ಯವನ್ನೇ ತೆಗೆದುಕೊಳ್ಳೋಣ ಅಥವಾ ಹರಿಶ್ಚಂದ್ರನ ಕಥೆ ತಗೊಳ್ಳೋಣ ಈಗ ಇದು ಔಟ್ಡೇಟೆಡ್ ಅಂದರೆ ಇವತ್ತಿನ ಕಾಲಕ್ಕೆ ಅದು ಔಟ್ಡೇಟೆಡ್ ಇರಬಹುದು ಆದರೆ ಆ ಕಥೆ ಅಂತ ಈಗ ನಡೆಯೋದಿಲ್ಲ ಆದ ಮಾತ್ರಕ್ಕೆ ನೀವು ರಾಮಾಯಣವು ನಮ್ಮ ಜನಕ್ಕೆ ಇವತ್ತಿಗೆ ಅದಕ್ಕೆ ಮೌಲ್ಯವಿಲ್ಲ ಅಂತ ಹೇಳ್ತೀರಾ ಅಲ್ಲ ಮೂಲ ಸತ್ಯಗಳ ವಿಷಯಕ್ಕೆ ಬಂದಾಗ ನೀವು ಹೇಳಿದ್ದು ಒಪ್ಕೊಳ್ತೇನೆ ನಾನು ಹಾಗಂದ್ರೆ ನಾ ಹೇಳ್ತಿರೋದು ಈ ಮಾರ್ಪಾಡಾಗಿದೆ ಅನ್ನೋದನ್ನ ಒಪ್ಕೊಳ್ತಿರೋ ಮಾರ್ಪಾಡಾಗಿದೆ ಒಪ್ಪಿದ್ರೆ ಆಗಿನ ಈ ಕೆಲವು ಟಿಪಿಕಲ್ ಕ್ಯಾರೆಕ್ಟರ್ಸ್ ಅಂತ ಯಾವ್ದಿರುತ್ತೆ ಅವು ಕೂಡ ಈ ಒಂದು ರೀತಿ ನಾಗರ ಜೀವನದ ಸಂಪರ್ಕವನ್ನು ಪಡೆದಿವೆ ಈಗ ಈ ಟ್ರಾನ್ಸಿಸ್ಟರ್ಸ್ ಆಗಲಿ ರೇಡಿಯೋ ಆಗಲಿ ಮತ್ತೊಂದಾಗ್ಲಿ ಸಿನಿಮಾಗಳು ಇದರಿಂದ ಈ ರೀತಿಯಿಂದ ನೀವು ಯಾವ್ದನ್ನ ಚಿತ್ರಿಸಿರಿ ಅವನ್ನ ಓದಿದ್ರೆ ಯಾವುದೋ ಒಂದು ಕಾಲದ ಸಂಸ್ಕೃತಿಯ ಚಿತ್ರಣ ಅನ್ಸುತ್ತೆ ಅದಿರ್ಬಹುದು ಅದಿರ್ಬಹುದು ಅದು ಆ ಪಾತ್ರಗಳು ಹಾಗಿರ್ಬಹುದು ಆ ಗ್ರಾಮ ಜೀವನ ಇವತ್ತೇನು ನಿರ್ಜನವಾಗಿಲ್ಲ ಗ್ರಾಮ ಜೀವನದಲ್ಲಿ ಜನ ಇವಾಗಲೂ ಮುಂದುವರಿತಾಳೆ ಇದ್ದಾರೆ ಅವರು ಅದೇ ರೀತಿ ಜೀವನ ಮಾಡ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕನುಸಾರವಾಗಿ ಅವ್ರ ಜೀವನ ಇವತ್ತು ನಡೀತಾ ಇದೆ ಪಟ್ಟಣ ಜೀವನವೂ ಹೇಗೆ ಒಂದು ರೀತಿ ಬದಲಾವಣೆ ಆಯ್ತೋ ಪಟ್ಟಣ ಜೀವನವು ಹಿಂದಿನ ಕಾಲದಲ್ಲಿ ಈಗಿದ್ದಂತೆ ಇರಲಿಲ್ಲ ಈಗ 30 ವರ್ಷದ ಬೆಂಗಳೂರನ್ನ ನೋಡಿದ್ರೆ ಅನೇಕ ವಿಷಯದಲ್ಲಿ ಬೆಂಗಳೂರಿನ ಎಕ್ಸ್ಟೆನ್ಷನ್ಗಳು ನಮ್ಗೆ ಹಳ್ಳಿ ಹಾಗೆ ಕಾಣ್ತಾ ಇದ್ವು ಈಗ 30 ವರ್ಷದಲ್ಲಿ ನೋಡಿದ್ರೆ ಈಗ 30 ವರ್ಷ ಆಯ್ತು ಇವತ್ತು ಪಟ್ಟಣ ಜೀವನ ನಡೀತಾ ಇದೆ ಹಳ್ಳಿ ಹಿಂದಿನ 30 ವರ್ಷದ ಬೆಂಗಳೂರು ಜೀವನವೂ ನಡೀತು ಈಗಲೂ ನಮ್ಮ ಹಿಂದಿನ ಹಳ್ಳಿ ಜೀವನ ನಡೀತು ಇವತ್ತು ನಡೀತು ಯಾವುದು ಹಳ್ಳಿಯ ಜೀವನದಲ್ಲಿ ಅಥವಾ ಪಟ್ಟಣದ ಜೀವನದಲ್ಲಿ ಆಗ ಸ್ವಾರಸ್ಯ ಅಂತ ನಾವು ಭಾವಿಸಿದೆವೋ ಅದು ಎಂದೆಂದಿಗೂ ಸ್ವಾರಸ್ಯವಾಗಿ ಉಳಿಯತಕ್ಕಂಥ ಆ ಸತ್ಯಗಳೇ ಅವು ಊರ ಎಂಬ ಒಂದು ಪಾತ್ರವಿದೆ ಅಂತ ನೀವು ನೋಡಿ ಆ ತೂರಿನ ಪಾತ್ರದಲ್ಲಿ ಇದು ಯಾವತ್ತಿಗೂ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವಿಲ್ಲ ಒಂದ್ ಪಕ್ಷ ಅವನು ದನ ಕಾಯೋದೊಂದು ಬಿಡಬಹುದು ನಮ್ಮ ಗ್ರಾಮಗಳಲ್ಲಿ ಈಗ ಕೋಆಪರೇಟಿವ್ ದನ ಕಾಯೋದು ಬರ್ತಾ ಇದೆ ಒಂದು ಸೊಸೈಟಿಯವರೇ ಕಾಯಿಸ್ತಾರೆ ಆದ್ರೆ ಅಂತ ಒಂದು ಒಂದು ಪಾತ್ರವು ಅದರಲ್ಲಿ ಬರ್ತಕ್ಕಂಥ ಆ ಸಂಗತಿಗಳು ಅವುಗಳನ್ನು ನೀವು ಔಟ್ಡೇಟೆಡ್ ಅಂತ ಅನ್ನೋಕ್ಕಾಗೋದಿಲ್ಲ ಆದ್ರಿಂದ ಯಾವುದು ಶಾಶ್ವತವಾದ ಸಾಹಿತ್ಯ ಮೌಲ್ಯವನ್ನು ಉಳಿದಾಗಿರುತ್ತೆ ಅದು ಹಿಂದಿನ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ ಈ ಕಾಲಕ್ಕೆ ಅನ್ವಯಿಸಿದ್ರು ಅಷ್ಟೇ ಅದು ನಿಲ್ತಕ್ಕಂಥ ನಮ್ಮ ಪದ್ಧತಿಗಳು ಇಂಥವುಗಳು ಯಾವುದಿದೆ ಅವುಗಳ ಮೇಲೆ ಪ್ರೀತಿ ಇಟ್ಕೊಂಡ್ರೆ ಆ ವಿಷಯವನ್ನು ಚಿತ್ರಿಸೋದಕ್ಕಾಗುತ್ತೆ ಆದ್ದರಿಂದ ನಮ್ಮ ಜನತೆ ಇವತ್ತು ಕೂಡ ಉತ್ತಮವಾದ ಚಿತ್ರಣವನ್ನು ಮಾಡಬೇಕಾದ್ರೆ ನಮ್ಮ ಲೇಖಕರು ನಮ್ಮ ಜನತೆಯನ್ನು ಪ್ರೀತಿಸಬೇಕು ಅವರಲ್ಲಿರೋ ಒಳ್ಳೆಯ ಗುಣಗಳನ್ನು ನೋಡಬೇಕು ಅದನ್ನು ಆದರ್ಶವಾಗಿ ಜನರ ಮುಂದೆ ಇಡಬೇಕು ಹಾಗಿಟ್ಟರೆ ಲೇಖಕರಿಗೆಲ್ಲ ಒಂದು ಮೇಲ್ಪಂಕ್ತಿ ಆಗುತ್ತೆ ಇದಕ್ಕೆ ಇನ್ನೂ ಒಂದು ಕಾರಣ ಇದೆಯೇ ಹೀಗೆ ಬರದೇ ಇರೋದಕ್ಕೆ ಇಂಥ ಕೃತಿಗಳು ಯಾಕೆಂದರೆ ಈಗ ರೀಡಬಿಲಿಟಿ ಹೆಚ್ಚಾಗಿದೆ ಈ ಪತ್ರಿಕೆಗಳು ಇವೆಲ್ಲ ಹೆಚ್ಚಾಗಿವೆ ಅದಕ್ಕೆ ಸಾಕಷ್ಟು ಜಿನಸನ್ನು ಒದಗಿಸಲೇಬೇಕಾಗುತ್ತೆ ಹೌದು ಆದ್ದರಿಂದ ಆದಷ್ಟು ಬೇಗ
ಕೆಲವು ಲೇಖನಗಳನ್ನೆಲ್ಲ ಬರಿಬೇಕಾಗುತ್ತೆ. ಇಂಥ ಒಂದು ತ್ವರಿತವಾದ ರೀತಿಯಿಂದ ಹೀಗಾಗಿರಬಹುದೇ? ಆಗಿರಬಹುದು, ಸಾಧ್ಯ. ಈಗಿನ ವೇಗ ಇದೆಯಲ್ಲ, ಹೌದು, ಈಗಿನ ವೇಗದಲ್ಲಿ ಒಬ್ಬ ಮನುಷ್ಯನಿಗೆ ಸಾಯೋದಕ್ಕೂ ಪುರುಸತ್ತಿಲ್ಲ. ಸಾಯಬೇಕಾದ್ರೂ ಅವನು ಕ್ಯೂನಲ್ಲಿ ನಿಂತ್ಕೊಳ್ಬೇಕು. ನಾನು ನಿನ್ನೆ ನೋಡಿದೆ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಸಾಯೋದಕ್ಕೆ ರೇಸ್ ಮಾಡ್ತಾ ಇದ್ದಾರೆ. ಮೋಟಾರಲ್ಲಿ ರೇಸ್ ಮಾಡ್ತಾರೆ, ಆಟೋ ರಿಕ್ಷಾದಲ್ಲಿ ರೇಸ್ ಮಾಡ್ತಾರೆ, ಲಾರಿಯಲ್ಲಿ ರೇಸ್ ಮಾಡ್ತಾನೆ, ಲಾರಿ ಲಾರಿ ಮೇಲೆ ಬಿಡ್ತಾನೆ, ಬೈಸ್ಕೊಂಡು ಮೋಟಾರ್ ಮೇಲೆ ಬಿಡ್ತಾನೆ, ಜನ ಜನರ ಮೇಲೆ ಬಿಡ್ತಾನೆ. ಏನು ದೆಯ್ಯ ಹಿಡಿದು ಏನು ಹುಚ್ಚುತ್ತಿದೆ ಇವರಿಗೆ? ಯಾತಕ್ಕೆ ಇವರು ವೇಗದಲ್ಲಿ ಓಡ್ತಾ ಇದ್ದಾರೆ? ಇಷ್ಟು ಮಾಡಿ ಇವರು ಸಾಧಿಸಿದ್ದೇನು, ಎಕ್ಸೆಪ್ಟ್ ಆಕ್ಸಿಡೆಂಟ್ಸ್, ಸಾಧಿಸಿದ್ದೇನು ಎಂಬ ಭಾವನೆ ಬರ್ತದೆ. ಈ ಅತಿ ವೇಗದ ನಮ್ಮ ಜೀವನ ಇದೆಯಲ್ಲ, ಇದರಲ್ಲಿ ಏನನ್ನು ಒಬ್ಬನಿಗೂ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ನಾನದನ್ನು ಒಪ್ತೇನೆ. ಆದರೆ ಅದರಿಂದ ಆಗಿರೋ ಫಲ ಏನು, ಫಲವೇನಾಗಿದೆಯೋ ಗೊತ್ತಿಲ್ಲ. ಓ, ಹೊಟ್ಟೆ ತುಂಬಬೇಕು, ಅದೊಂದು ಮುಖ್ಯವಾದ್ದು. ಅದಕ್ಕೋಸ್ಕರವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ವೇಗ ಹೆಚ್ಚಾಗಿರೋದ್ರಿಂದಲೂ ನಾವು ಒಪ್ತೇನೆ. ಆತರ ಹೆಚ್ಚಾಗಿರೋದ್ರಿಂದ ಯಾವುದನ್ನು ಕುರಿತು ಅವನಿಗೆ ಯೋಚಿಸೋಕ್ಕಾಗೋದೇ ಇಲ್ಲ. ಅವನಿಗೆ ವ್ಯಾಕರಣನೂ ಕುರಿತು ಯೋಚಿಸೋಕ್ಕಾಗೋದೇ ಇಲ್ಲ. ಪತ್ರಿಕೆಗಳಲ್ಲಿ ಒಬ್ಬರು ಲೇಖನ ಇನ್ನೊಬ್ರು ಹಾಕಿದ್ರು ಅದನ್ನು ಕೂಡ ಕಂಡು ಹಿಡಿಯೋಕೆ ಅವನಿಗಾಗೋದಿಲ್ಲ, ಪತ್ರಿಕಾ ಸಂಪಾದಕನಿಗೆ. ಹೀಗೆ ಆತರ ಹೆಚ್ಚಾಗಿರೋದ್ರಿಂದ ನೀವು ಹೇಳೋದನ್ನು ನಾನು ಒಪ್ತೇನೆ. ಆದರೆ ನಿಜವಾದಂಥ ಸಾಹಿತ್ಯಗಾರ ಆಗಲಿ, ಸಂಗೀತಗಾರನಾಗಲಿ, ತಾಯಿಯಾಗಲಿ ಅಥವಾ ಮರವಾಗಲಿ, ಆತರದಲ್ಲಿ ಮರಕ್ಕೆ ಮರ ಹಣ್ಣು ಕೊಡೋದಿಲ್ಲ, ಕಾಯನೇ ಕೊಡುತ್ತದೆ. ಆದರೆ ಇವತ್ತಿನ ಯುಗ ಧರ್ಮದ ಅನುಸಾರವಾಗಿ ನೋಡೋದು ನಾವು, ಈ ಮಾಸ್ ಪ್ರೊಡಕ್ಷನ್ ಅನ್ನೋದೇನಿದೆ ಇದು ಕೂಡ ಅನಿವಾರ್ಯ ಅನಿಸುತ್ತೆ. ಮಾಡ್ಕೊಡುದು ಅಂತ ನಾವು ಹೇಳೋದಿಲ್ಲ, ಮಾಡ್ಬೇಕದನ್ನ, ಅದನ್ನ ಮಾಡಲಿ. ಶಾಶ್ವತ ಕೃತಿ ಮಾಡೋರ ಅದೃಷ್ಟಿ ಬೇರೆ ಇರಬೇಕು. ಈಗಿನ ಜನತೆಗೆ ಹಾಸ್ಯವೇ ಕಾಣೋದಿಲ್ಲ, ವಿನೋದವೇ ತೋರೋದಿಲ್ಲ. ಎಲ್ಲಿ ನೋಡಿದ್ರು ವಿನೋದದ ಬದಲು ವಿರಸ ತೋರ್ತಾ ಇದೆ. ಯಾತಕ್ಕೆ ಅದು ಹಾಗಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಪ್ರತಿಯೊಬ್ಬರು ಈಗ ಅತೃಪ್ತರಾಗ್ತಾ ಇದ್ದಾರೆ. ಎಲ್ಲರೂ ಈಗ ಬೇಗ ಧನಿಕರಾಗಬೇಕು ಅಂತ ಮನಸ್ಸೋ, ಅಥವಾ ಬೇಗ ಪ್ರಸಿದ್ಧಿಗೆ ಬರಬೇಕು ಅಂತ ಮನಸ್ಸೋ, ಅಥವಾ ಆಹಾರವಿಲ್ಲ ಸಂಪಾದಿಸ್ಬೇಕು ಅಂತ, ಅಲ್ಲಿವರೆಗೆ ಬೇಕಾದ್ರೂ ನಾವು ಒಪ್ಕೋಣ. ಯಾಕೆಂದ್ರೆ ನಮಗೆ ಹೊಟ್ಟಿಗೆ ಇಲ್ಲ, ನಾವೇನು ಮಾಡೋಕ್ಕಾಗುತ್ತೆ ಅಂತ ಕೆಲವರು ಕೇಳಬಹುದು. ಆದ್ರಿಂದ ಈಗ ಅತೀ ಆತರದಲ್ಲಿ ನಾವು ಹೀಗೆ ಹೋಗ್ತಾ ಇರೋದ್ರಿಂದ ಅಷ್ಟು ಆತರಕ್ಕೆ ಬೇಕಾದ ಆತರದಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಆಧುನಿಕ ಕಾವ್ಯವೇ ಆಗಲಿ, ಪ್ರಾಚೀನ ಕಾವ್ಯವೇ ಆಗಲಿ, ತಿರುಳಿದ್ರೆ ಅದು ಉಳಿತದೆ. ತಿರುಳು ಅಂದ್ರೆ ಯಾವುದು? ಜನರ ರಸೋತ್ಪಾದನೆಯನ್ನು ಉಂಟು ಮಾಡ್ತಕ್ಕಂಥದ್ದು ತಿರುಳು, ಸೌಂದರ್ಯ ಇರತಕ್ಕಂಥದ್ದು ತಿರುಳು. ಅದಿದ್ರೆ ಹೊಸ ಕಾವ್ಯವೂ ಉಳಿಯುತ್ತೆ, ಹಳೆ ಕಾವ್ಯವೂ ಉಳಿಯುತ್ತೆ. ಆದ್ರಿಂದ ನಾವೇನು ಮಾಡಬೇಕು ಅಂತಂದ್ರೆ, ಅವರು ಬರೆಯೋ ಕಾವ್ಯವನ್ನು ನಾವು ಮೆಚ್ಚೋಣ, ಅದರಲ್ಲಿ ತಿರುಳಿದ್ರೆ ಹಳೆ ಕಾವ್ಯವನ್ನು ಮೆಚ್ಚೋಣ. ನೀವು ಇವತ್ತು ತಗೊಂಡು ಹೋಗಿ ರಾಮಾಯಣವನ್ನು ಭಾರತವನ್ನು ನೀವು ಎಸೆಯೋದಕ್ಕಾಗೋದಿಲ್ಲ ಸಮುದ್ರಕ್ಕೆ. ಯಾರು ಹೇಳ್ತಿಲ್ಲ ಅಲ್ಲ, ಹಳೆಯದು ಅಂತ ಹೇಳಿ ಎಸೆಯೋದಕ್ಕಾಗೋದಿಲ್ಲ, ಹಾಗೆ ಹೊಸದು ಅಂತ ಹೇಳಿ ಅದನ್ನು ಎಸೆಯೋದಕ್ಕಾಗೋದಿಲ್ಲ. ಹೊಸದ್ರಲ್ಲಿ ಯಾವ್ದಿದೆಯೋ ಸ್ವಾಗತ ನೀವಾದ್ದು ತಗೋಣ, ಅದನ್ನು ಹಳೆಯದ್ರಲ್ಲಿ ಯಾವ್ದಿದೆಯೋ ಅದನ್ನು ತೆಗೆದುಕೊಳ್ಳೋಣ. ಒಂದು ರುಚಿ, ಒಂದು ಶುಚಿ, ಅತಿಯಾದ್ದು ಯಾವುದು ಆಗಬಾರ್ದು. ಸರಿ, ನಾನು ಕೇಳಿದ ಕೆಲವು ಸ್ಥೂಲವಾದ ಪ್ರಶ್ನೆಗಳಿಗೆ ಬಹಳ ಸಮರ್ಪಕವಾದ ಉತ್ತರ ನೀಡಿದಿರಿ. ಧನ್ಯವಾದಗಳು, ಬರ್ತೇನೆ. ನಮಸ್ಕಾರ. ಸಮರ್ಪಕ ಅಂತ ಹೇಳಿದ್ದಾರೆ, ನನಗೆ ತೋರಿದ್ದ ಹೇಳಿದ್ದೇನೆ. ನಮಸ್ಕಾರ.